ಎಲ್ಲ ವಿದ್ಯಾರ್ಥಿಗಳಿಗೆ ಅಡಿಕೆ ಚಾನ್ಸ್ ಸ್ವಾಗತ. ಈ ವಿಡಿಯೋ ಮಾಡ್ತಾ ಇರೋದಕ್ಕೆ ಕಾರಣ ಏನು ಅಂತ ಅಂದ್ರೆ 2019 ಸಾಲಿನಲ್ಲಿ KCET ಎಕ್ಸಾಮ್ ಅನ್ನು ಬರೆದು ಇಂಜಿನಿಯರಿಂಗ್ ಅಥವಾ ಬೇರೆ ಯಾವ್ದಾದ್ರು ಒಂದು ಕೋರ್ಸ್ ಅನ್ನು ಮಾಡ್ತಾ ಇರೋ ವಿದ್ಯಾರ್ಥಿಗಳಿಗೆ ಕರ್ನಾಟಕ ಎಜುಕೇಶನ್ ಅಥಾರಿಟಿ ಅಥವಾ KEAದವರು ಅಮೌಂಟ್ ಅನ್ನು ರಿಟರ್ನ್ ಮಾಡೋದಿತ್ತು ಅಂತ ಹೇಳಿದ್ರೆ ಅದಕ್ಕೋಸ್ಕರ ಕರ್ನಾಟಕ ಎಜುಕೇಶನ್ ಅಥಾರಿಟಿ ಅವರ ಅಫಿಷಿಯಲ್ ವೆಬ್ಸೈಟ್ ನಲ್ಲಿ ಒಂದು ಲಿಂಕ್ ಅನ್ನು ಬಿಟ್ಟಿದ್ದಾರೆ. ಅದರ ಮೂಲಕ ನೀವು ಅಪ್ಲಿಕೇಶನ್ ಅನ್ನು ಹಾಕಿ ನಿಮ್ಮ ಅಮೌಂಟ್ ಅನ್ನು ನೀವು ರಿಟರ್ನ್ ಪಡೆಯಬಹುದು. ಅದರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದಾನೆ. ವಿಡಿಯೋದಲ್ಲಿ ಹೇಳ್ತಾ ಇರೋ ಪ್ರತಿಯೊಂದು ಕಂಟೆಂಟ್ ಕೂಡ ಇಂಪಾರ್ಟೆಂಟ್ ಆಗಿರೋದ್ರಿಂದ ವಿಡಿಯೋನ ಪೂರ್ತಿಯಾಗಿ ನೋಡಿ. ಮತ್ತು ನೀವು ನಮ್ಮ ಚಾನಲ್ಗೆ ಮೊದಲೇ ಬಾರಿ ವಿಸಿಟ್ ಮಾಡಿದ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋವನ್ನು ಪ್ರಾರಂಭಿಸೋಣ. ನಾನು ಈಗಾಗಲೇ ಹೇಳಿದ ರೀತಿ ಕರ್ನಾಟಕ ಎಜುಕೇಷನ್ ಅಥಾರಿಟಿ ಅವರು ಅವರ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಅಮೌಂಟ್ ರೀಫಂಡ್ಗೋಸ್ಕರ ಲಿಂಕನ್ನು ಬಿಟ್ಟಿದ್ದಾರೆ. ಈ ಅಮೌಂಟ್ ರೀಫಂಡಿಗೋಸ್ಕರ 2-3 ಕೇಸಲ್ಲಿರೋ ಸ್ಟೂಡೆಂಟ್ಸ್ ಅಪ್ಲೈ ಮಾಡಬಹುದು. ಅದರೊಳಗೆ ಒಂದು ಕೇಸನ್ನು ನಾನೀಗ ಹೇಳ್ತಿದ್ದೇನೆ. ಈಗ ಸೆಕೆಂಡ್ ರೌಂಡ್ ಒಳಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಇದ್ರೆ ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಕ್ಕಿರುತ್ತಲ್ಲ ಅದಕ್ಕೆ ನೀವು ಅಮೌಂಟನ್ನು ಪೇ ಮಾಡಬೇಕು. ಅದರ ನಂತರ ನೀವು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡ್ಬೋದು. ಈಗ ಸೆಕೆಂಡ್ ರೌಂಡಲ್ಲಿ ನಿಮಗೆ ಸಿಕ್ಕಿರೋ ಸೀಟಿಗಿಂತ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಒಳಗೆ ಸಿಕ್ಕಿರೋ ಸೀಟಿನ ಫೀಸ್ ಕಡಿಮೆ ಇತ್ತು ಅಂತ ಹೇಳಿದ್ರೆ ನಿಮಗೆ ಸೆಕೆಂಡ್ ರೌಂಡ್ ಮತ್ತು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಸೀಟ್ ಸಿಕ್ಕಿರುತ್ತಲ್ಲ ಅದರ ಡಿಫ್ರೆನ್ಸ್ ಏನಿದೆ ಅದರ ಅಮೌಂಟನ್ನು ನಿಮಗೆ ರಿಟರ್ನ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಸೆಕೆಂಡ್ ರೌಂಡ್ ಒಳಗೆ ನಿಮ್ಗೆ ಸಿಕ್ಕಿರೋ ಸೀಟಿಗೆ 1 lakh ಫೀಸ್ ಇದೆ ಅಂತ ಹೇಳಿದ್ರೆ ಅಥವಾ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಒಳಗೆ ನಿಮ್ಗೆ ಸಿಕ್ಕಿರೋ ಸೀಟಿಗೆ 80,000 ಇದೆ ಅಂತ ಹೇಳಿದ್ರೆ ಈ 20,000 ಡಿಫ್ರೆನ್ಸ್ ಇದೆ ಅದನ್ನು ನಿಮಗೆ ರಿಟರ್ನ್ ಮಾಡ್ತಾರೆ. ಅದನ್ನು ರಿಟರ್ನ್ ಮಾಡೋದಕ್ಕೋಸ್ಕರ ಅಥವಾ ನಿಮ್ಗೆ ಪಡೆಯೋದಕ್ಕೋಸ್ಕರ ನೀವು ಒಂದು ಅಪ್ಲಿಕೇಶನ್ನ ಹಾಕಬೇಕಾಗುತ್ತೆ. ಅಪ್ಲಿಕೇಶನನ್ನು ಹಾಕೋದಕ್ಕೋಸ್ಕರ ಅವರು ಲಿಂಕನ್ನು ಈಗ ಅವರ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಬಿಟ್ಟಿದ್ದಾರೆ. ಆ ಲಿಂಕ್ ಈ ರೀತಿ ಇದೆ ನೋಡಿ. ಅದನ್ನು ಕ್ಲಿಕ್ ಮಾಡಿದ ನಂತರ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ನೀವು KCET ನಂಬರ್ ಮತ್ತು ನಿಮ್ಮ ಪಾಸ್ವರ್ಡನ್ನು ಸಬ್ಮಿಟ್ ಮಾಡಿ ನೀವು ಆ ಫಾರ್ಮನ್ನು ಫಿಲ್ ಮಾಡಬಹುದು. ನಂತರ ಈ ಫಾರ್ಮನ್ನು ಫಿಲ್ ಮಾಡಿದ ನಂತರ ಸುಮಾರು ಜನವರಿ ಎಂಡ್ ಅಲ್ಲಿ ಅಥವಾ ಡಿಸೆಂಬರ್ ಎಂಡ್ ಅಥವಾ ಜನವರಿ ಎಂಡ್ ಒಳಗೆ ನಿಮಗೆ ನಿಮ್ಮ ಅಮೌಂಟ್ ರಿಫಂಡ್ ಆಗುತ್ತೆ. ನಿಮಗೆಲ್ಲರಿಗೂ ಶುಭವಾಗಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದಾನೆ. ಆಲ್ ದ ಬೆಸ್ಟ್.